ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯೂಟ್ಯೂಬ್ ಚಾನಲ್. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅಂತ ತುಂಬ ಜನ ಆಸೆಯನ್ನು ಇಟ್ಕೊಂಡು ಬಂದಿರ್ತಾರೆ. ಸೊ ಫೇಮಸ್ ಏನು ಆಗಬೇಕು ಅಂತ ಆಸೆನ ಇಟ್ಕೊಂಡಿರ್ತಾರೆ, ಬಟ್ ಫೇಮಸ್ ಆದಮೇಲೆ ಯಾವ ಥರ ಇರಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಓಕೆನಾ? ಸೊ ನಾನು ಆ ಒಂದು ಕಾರಣಕ್ಕೆ ಇವತ್ತಿನ ಒಂದು ವೀಡಿಯೋದಲ್ಲಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ, ಓಕೆನಾ, ನಾನು ಏನೋ ಒಂದಷ್ಟು ಜನಕ್ಕೆ ತಲುಪಿದ್ದೀನಿ, ನನ್ನನ್ನು ಒಂದಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ, ಸೊ ಅಲ್ಲಿ ನನಗಾಗಿರುವಂಥ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಸ್ವಲ್ಪ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ಯಾವುದೋ ಒಂದು ವ್ಯಕ್ತಿ ಏನೋ ಒಂದು ಹೇಳ್ತಾರೆ ಅಂತಂದರೆ ಅದರಲ್ಲಿ ಒಂದಷ್ಟು ಒಳ್ಳೆ ವಿಷಯಗಳಿರುತ್ತೆ, ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಓಕೆನಾ? ಈಗ ಎಲ್ಲರೂ ಕೂಡ ಆಸೆ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅಂತ, ಬಟ್ ಆಸೆನ ಮಾಡ್ತೀರಾ, ತುಂಬ ಜನ ಕಂಪ್ಲೀಟ್ ಮಾಡ್ತೀರಾ, ಫುಲ್ಫಿಲ್ ಮಾಡ್ಕೊಳ್ತೀರಾ, ಫೇಮಸ್ ಆಗ್ತೀರಾ, ಬಟ್ ಫೇಮಸ್ ಆದಮೇಲೆ ನೀವು ಕರೆಕ್ಟಾಗಿ ಇರೋದಿಲ್ಲ. ಸೊ ಅದೇ ನೀವು ಮಾಡುವಂಥ ದೊಡ್ಡ ತಪ್ಪು. ಆ ಒಂದು ಕಾರಣಕ್ಕೆ ಫೇಮಸ್ ಆದಮೇಲೆ ನೀವು ಯಾವ ಥರ ಇರಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ನೀವು ಫೇಮಸ್ ಆಗೋದಕ್ಕಿಂತ ಮುಂಚೆ ನೀವು ಹೆಂಗೆ ಬೇಕಾದರೂ ಇರ್ಬೋದು. ನೀವು ಏನೇ ಕೆಲಸ ಮಾಡಿದ್ರು ಕೂಡ ಯಾರೂ ಕೂಡ ನಿಮ್ಮ ಬಗ್ಗೆ ಮಾತಾಡೋದಿಲ್ಲ, ಯಾರೂ ಕೂಡ ನಿಮ್ಮ ಬಗ್ಗೆ ಏನು ಹೇಳೋದೂ ಇಲ್ಲ. ಓಕೆನಾ? ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಾಗ ನೀವು ಎಷ್ಟು ತಪ್ಪುಗಳು ಬೇಕಾದ್ರೂ ಕೂಡ ನೀವು ಮಾಡ್ಬೋದು ಫೇಮಸ್ ಆಗದೆ ಇಲ್ಲದೇ ಇರುವಾಗ. ನೀವು ಫೇಮಸ್ ಆದಮೇಲೆ ನೀವು ತಪ್ಪುಗಳನ್ನ ಮಾಡೋದಕ್ಕೆ ಕೂಡುದು. ಓಕೆನಾ? ಯಾವ ಥರ ಅಂತಂದರೆ, ಈ ಫೇಮಸ್ ಆದಮೇಲೆ ನಿಮ್ಮೇಲೆ ತುಂಬ ಜನ ಕಣ್ಣುಗಳನ್ನ ಇಟ್ಬಿಡ್ತಾರೆ. ಓಕೆನಾ? ಯಾವಾಗ ತಪ್ಪನ್ನ ಮಾಡ್ತೀರಾ ಅಂತ ತುಂಬ ಜನ ಕಾಯ್ತಾ ಇರ್ತಾರೆ. ಸೊ ಹುಷಾರಾಗಿರಿ. ಓಕೆನಾ? ನೀವು ಮಾಡುವಂಥ ಒಂದು ಸಣ್ಣ ತಪ್ಪು ಕೂಡ ದೊಡ್ಡದನ್ನ ತೋರಿಸ್ತಾರೆ, ದೊಡ್ಡದಾಗಿ ತೋರಿಸ್ತಾರೆ. ಓಕೆನಾ? ಸೊ ಇವಾಗ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಫೇಮಸ್ ಆಗಿದ್ದೀರಾ ಅಂತಂದರೆ, ಸೊ ತುಂಬ ಜನ ನೀವೇನೋ ತಪ್ಪು ಮಾಡಿಬಿಟ್ರಿ ಅಂತ ಅಂದ್ಕೊಳ್ಳಿ. ಸೊ ತಪ್ಪು ಮಾಡಿದ ತಕ್ಷಣ ಅವರು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ನಿಮ್ಮನ್ನ ಟ್ರೋಲ್ ಮಾಡ್ತಾರೆ. ಓಕೆನಾ? ಏನೋ ಒಂದು ತಪ್ಪು ಮಾಡಿರ್ತಾರಲ್ಲ ಅದನ್ನು ಇಟ್ಕೊಂಡು ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ. ಸೊ ಅದು ಯಾವ ಥರ ಉಪಯೋಗಿಸ್ಕೊಳ್ತಾರೆ ಅಂತ ನಿಮಗೆ ಗೊತ್ತಿರೋದೆ. ಹಲವಾರು ಜನ ಹಲವಾರು ರೀತಿ ಉಪಯೋಗಿಸ್ಕೊಳ್ತಾರೆ. ಸೊ ಅದು ನಿಮ್ಮ ಒಂದು ಲೈಫಲ್ಲಿ ಒಂದು ಏನೋ ಒಂಥರ ಅದು ಒಂಥರ ಮಾರ್ಕ್ ಆಗಿಬಿಡುತ್ತೆ. ಸೊ ಆ ಥರ ಮಾಡ್ಕೋಬೇಡಿ, ಯಾವುದೇ ಕಾರಣಕ್ಕೂ ಆ ಕೆಲಸಗಳನ್ನ ಮಾಡ್ಕೋಬೇಡಿ. ಒಟ್ಟಿನಲ್ಲಿ ನೀವು ತಪ್ಪನ್ನ ಮಾಡಬಾರ್ದು ಅಷ್ಟೇ. ಓಕೆನಾ? ಒಂದಷ್ಟು ಜನ ಇರ್ತಾರೆ, ಏನು ಗೊತ್ತಾ, ನೀವು ತಪ್ಪು ಮಾಡಿಲ್ಲ ಅಂತಂದ್ರೂ ತಪ್ಪು ಮಾಡಿದ್ದೀರಾ ಅಂತ ತೋರಿಸ್ತಾರೆ. ಸೊ ಅವ್ರುಗಳ ಮುಂದೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನಿಲ್ಲ. ತಾಕತ್ನ ತೋರಿಸಿ, ಅವ್ರ ಮುಂದೆ ನಿಂತ್ಕೊಂಡು ತೋರಿಸಿ. ಓಕೆನಾ? ಯಾರಿಗೂ ಕೂಡ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೆಲ್ಲ ತಪ್ಪು ಮಾಡಿದ್ದೀರಾ, ಹೌದು ತಪ್ಪಾಗಿದೆ, ಬಿಟ್ಟಾಕಿ ಅಂದ್ಬಿಟ್ಟು ಸುಮ್ಮನಾಗಿ. ಓಕೆನಾ? ನೀವೇನೂ ತಪ್ಪೇ ಮಾಡಿಲ್ಲ, ನಿಮ್ಮ ಬಗ್ಗೆ ಏನೋ ಒಂದಷ್ಟು ಮಾತಾಡ್ತಾರೆ ಅಂತಂದರೆ ತಲೆ ಕೆಡಿಸ್ಕೊಬಿಡಿ, ಗಟ್ಟಿಗೆ ನಿಂತ್ಕೊಳ್ಳಿ. ಓಕೆನಾ? ಯಾಕೆ ಅಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೊ ನೀವೇನೋ ಒಂದು ಫೇಮಸ್ ಆಗಿದ್ದೀರಾ, ಒಂದು ಹೆಸರು ಮಾಡಿದ್ದೀರಾ ಅಂತಂದರೆ ಅದಕ್ಕೆ ಮೇಯ್ನ್ ಕಾರಣ ನೀವೇ ಆಗಿರ್ತೀರ ಅಲ್ವಾ? ಸೊ ನೀವು ಕಷ್ಟಪಟ್ಟಿರ್ತೀರಾ, ಸೊ ಅದರಿಂದ ನೀವು ಫೇಮಸ್ ಆಗಿರ್ತೀರಾ. ಸೊ ಅದರಿಂದ ಯಾರಿಗೂ ಕೂಡ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಈ ಥರ ನಿಮಗೆ ಫೇಮಸ್ ಆದಮೇಲೆ ತುಂಬ ಜನ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾ ಇರ್ತಾರೆ. ಓಕೆನಾ? ಸೊ ಅಂಥ ಟೈಮಲ್ಲಿ ನೀವು ಎದುರುಕೊಳ್ಬಾರ್ದು. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ನೀವು ತಪ್ಪು ಮಾಡ್ತಾ ಇಲ್ಲ ಅಂತಂದ್ರೂ ಕೂಡ ತಪ್ಪು ಹುಡುಕ್ತಾರೆ ಬಂದ್ಬಿಟ್ಟು. ಓಕೆನಾ? ಈಗೇನೋ ಒಂದು ನೀವು ರಿಪ್ಲೈ ಕೊಡಲಿಲ್ಲ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಕಮೆಂಟ್ಸಿಗೆ ರಿಪ್ಲೈ ಕೊಡಲಿಲ್ಲ. ಓಕೆನಾ? ಸೊ ಈ ಥರ ಏನೋ ಒಂದು ಸ್ವಲ್ಪ ಮೆಸೇಜ್ ಮಾಡಲಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಏನೋ ಮೆಸೇಜ್ ಮಾಡಲಿಲ್ಲ, ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಲಿಲ್ಲ, ಫೋನ್ ನಂಬರ್ ಕೊಡಲಿಲ್ಲ, ಫೋನ್ ರಿಸೀವ್ ಮಾಡಲಿಲ್ಲ, ಫೋನ್ ರಿಸೀವ್ ಮಾಡಿದ್ಮೇಲೆ ನೀಟಾಗಿ ಮಾತಾಡಲಿಲ್ಲ ಅಂತಂದಾಗ ನಿಮ್ಮಲ್ಲಿ ತಪ್ಪನ್ನ ತುಂಬ ಜನ ಹುಡುಕ್ತಾರೆ. ಓಕೆನಾ? ಸೊ ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ. ಆಮೇಲೆ ಇನ್ನೊಂದು ಹೇಳೋದು ಮರ್ತಿದ್ದೆ, ತುಂಬ ಜನ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಡಿಸ್ಲೈಕ್ನ ಮಾಡೋದಕ್ಕೆ ಶುರು ಮಾಡ್ತಾರೆ, ತುಂಬ ಜನ ನೆಗೆಟಿವಾಗಿ ಕಮೆಂಟ್ಸ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಥರ ಎಲ್ಲ ನಡೀತಾ ಇರುತ್ತೆ. ಓಕೆನಾ? ಇದೆಲ್ಲ ಇಂಟೆನ್ಷನ್, ಅವ್ರದ್ದು ಮೇಯ್ನ್ ಇಂಟೆನ್ಷನ್ ಏನಾಗಿರುತ್ತೆ ಅಂತಂದರೆ, ನೀವು ಬೆಳೆದಿರ್ತಿರಲ್ಲ, ಸೊ ಅದನ್ನು ಅವರು ನೋಡೋಕ್ಕಾಗ್ದೇ ನಿಮ್ಮನ್ನು ಹೆಂಗಾದರೂ ಮಾಡಿ ತುಳಿಬೇಕಲ್ಲ, ನೀವು ಕೆಟ್ಟವರು ಅಂತ ಜನಗಳಿಗೆ ತೋರಿಸ್ಬೇಕಲ್ಲ ಅಂತಂದ್ಬಿಟ್ಟು ಈ ಥರ ಕೆಲಸಗಳನ್ನ ಮಾಡ್ತಾರೆ. ಸೊ ಇದಕ್ಕೆಲ್ಲ ನೀವು ಬಲಿ ಆಗಬೇಡಿ. ಓಕೆನಾ? ಆಮೇಲೆ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಈ ಫೇಕ್ ಅಕೌಂಟ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ನಾವು ನಿಮ್ಮ ಫ್ಯಾನು ಅದು ಇದು ಅಂತ ಏನೇನೋ ಸುಮ್ಮನೆ ಡೌಗಳೆಲ್ಲ ಮಾಡ್ತಾರೆ. ಆಮೇಲೆ ತುಂಬ ಜನ ಹುಡುಗಿರ ಪ್ರೊಫೈಲ್ ಫೋಟೋ ಹಾಕ್ಕೊಂಡು ನಿಮಗೆ ಮೆಸೇಜ್ಗಳನ್ನ ಮಾಡ್ತಾರೆ. ಹುಷಾರಾಗಿರಿ. ಸೊ ಎಲ್ಲೂ ಕೂಡ ತಗಲಾಕೊಳ್ಬೇಡಿ. ಓಕೆನಾ? ಹುಷಾರಾಗಿರಿ. ಏನೋ ನೀವು ಒಂದು ಸ್ಥಾನಕ್ಕೆ ಹೋಗಿದ್ದೀರಾ ಅಂತಂದರೆ ಅದನ್ನು ಮೈಂಟೈನ್ ಮಾಡ್ಕೊಂಡು ಹೋಗಿ, ಎಲ್ಲೂ ಕೂಡ ಯಾಮಾರಬೇಡಿ. ಓಕೆನಾ? ನಾನು ಯಾನಿಗೆ ಏನು ಕೇಳ್ತಾ ಇದ್ದೀನಿ ಈ ಒಂದು ವಿಷಯನ ಅಂತಂದರೆ, ತುಂಬ ಜನ ಫೇಮಸ್ ಆಗಬೇಕು ಅಂತ ಆಸೆ ಇರುತ್ತೆ, ಫೇಮಸ್ ಆಗ್ತಾರೆ, ಬಟ್ ಅದನ್ನು ಮೈಂಟೈನ್ ಮಾಡ್ಕೊಂಡು ಹೋಗಲ್ಲ. ಓಕೆನಾ? ಸೊ ಅದರಿಂದ ಎಲ್ಲರ ಜೊತೆನೂ ಕೂಡ ಒಂದು ಒಳ್ಳೆ ಬಾಂಧವ್ಯ ಇರಲಿ. ಓಕೆನಾ? ಎಲ್ಲೂ ಕೂಡ ಆ್ಯಟಿಟ್ಯೂಡ್ನ ತೋರಿಸ್ಬೇಡಿ. ಯಾರು ನಿಮ್ಗೆ ಆ್ಯಟಿಟ್ಯೂಡ್ ತೋರಿಸ್ತಾರೆ ಅವ್ರ ಹತ್ರ ತೋರಿಸಿ. ಓಕೆನಾ? ನಾನು ಅಷ್ಟೇ, ಯಾರು ನನ್ನ ಹತ್ರ ಆ್ಯಟಿಟ್ಯೂಡ್ ತೋರಿಸಿ ಮಾತಾಡ್ತಾರೆ, ಸೊ ಅವ್ರ ಮುಂದೆ ನಾನು ಆ್ಯಟಿಟ್ಯೂಡ್ ತೋರಿಸೇ ತೋರಿಸ್ತೀನಿ. ನಾನು ಅವ್ರ ಮುಂದೆ ನಾನು ಸುಮ್ಮನಿರೋಕ್ಕಾಗಲ್ಲ, ಅವ್ರ ಮುಂದೆ ನಾನು ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. ಸೊ ತುಂಬ ಜನ ಏನು ಮಾಡ್ತಾರೆ ಕೆಲವೊಂದಷ್ಟು ಜನ ಅಂತಂದರೆ, ಸುಮ್ಮನೆ ನಿಮಗೂ ಸಪೋರ್ಟ್ ಮಾಡ್ತಾ ಇರೋ ಥರ ಇರ್ತಾರೆ ಜೊತೆಗೆ, ಬಟ್ ಬೇರೆಯವ್ರಿಗೆ ನಿಮ್ಮನ್ನು ಕಾಲೆಳೆಯೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರ ಮುಂದೆ ಸುಮ್ಮನಿರಬೇಡಿ, ತೋರಿಸಿ, ಗಾಂಚಲಿಗಳನ್ನ ತೋರಿಸಿ, ದುರಂಕಾರಗಳನ್ನ ತೋರಿಸಿ. ಓಕೆನಾ? ನಾನು ಅಷ್ಟೇ, ನನಗೆ ಗೊತ್ತು ಯಾರು ನನ್ನ ಮುಂದೆ ಸಪೋರ್ಟ್ ಮಾಡ್ತಾರೆ, ಯಾರು ನನ್ನ ಹಿಂದೆ ತುಳಿದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಹತ್ರ ನಾನು ತುಂಬ ಆ್ಯಟಿಟ್ಯೂಡಲ್ಲಿ ನಡ್ಕೊಳ್ತೀನಿ. ಓಕೆನಾ? ತುಂಬ ಆ್ಯಟಿಟ್ಯೂಡ್, ಅವರು ನೋಡ್ತಾ ಇದ್ರೆ ನನ್ನ ತಡ್ಕೊಳ್ಬಾರ್ದು ಅವರು, ಲಕ್ಕಿಲಿಗೆ ಜಸ್ಟ್ ಹಿಂಗೆ ಅಂತನ್ಬೇಕು.
ಅಷ್ಟು ನಾನು ಬಿಡಲ್ಲ ಅಂತವ್ರನ್ನ. ಸೊ ನನಗೆ ಹಂಗೆ ಕಂಡ್ರೆ ಆಗಲ್ಲ ನನಗೆ, ಈ ನಸ್ಕುಣಿ ಆಟ ಅಂತಂತಾರಲ್ಲ, ಸೊ ಅದೆಲ್ಲ ಆಡೋದು ಕಂಡ್ರೆ ನನಗೆ ಇಷ್ಟ ಇಲ್ಲ. ಸೊ ಈ ಥರ ಎಲ್ಲ ಬರ್ತಾ ಇರ್ತಾರೆ. ಸೊ ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಒಟ್ಟಿನಲ್ಲಿ ಏನಂತಂದರೆ, ನೀವು ಫೇಮಸ್ಸಾದ್ಮೇಲೆ ಧೈರ್ಯವಾಗಿರಬೇಕು, ಓಕೆನಾ? ನಿಮ್ಮ ಮೇಲೆ ತುಂಬ ಜನ ವೀಡಿಯೋಸ್ಗಳನ್ನ ಮಾಡ್ತಾರೆ, ಕೆಲವೊಂದಷ್ಟು ಜನ ಒಳ್ಳೆ ವೀಡಿಯೋಸ್ಗಳನ್ನ ಮಾಡ್ತಾರೆ, ಇವಣ್ಣ ತುಂಬ ಒಳ್ಳೆಯವರು, ಇವರಂದರೆ ನಮ್ಗೆ ಇಷ್ಟ ಅಂತ ಇವ್ರ ವೀಡಿಯೋಸ್ಗಳು ದಿನ ನೋಡ್ತೀವಿ ಅಂತ ಏನೇನೋ ಮಾಡ್ತಾರೆ. ಸೊ ಅವರು ನಿಮಗೆ ಮೋಟಿವೇಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಬಟ್ ಕೆಲವೊಂದಷ್ಟು ಜನ ಡಿಮೋಟಿವೇಟ್ ಮಾಡೋರು, ನಾನು ಅವಾಗಲೇ ಹೇಳಿದಂಗೆ ಟ್ರೋಲ್ ಮಾಡೋದು, ನೆಗೆಟಿವಾಗಿ ಮಾತಾಡೋದು, ಈ ಥರ ಕೆಲಸಗಳನ್ನ ಮಾಡ್ತಾರೆ. ಸೊ ನಾನು ಆ ಒಂದು ಕಾರಣಕ್ಕೆ ಏನು ಹೇಳ್ತೀನಿ ಅಂತಂದರೆ, ನೀವು ಫೇಮಸ್ ಆಗಿರೋರು ಧೈರ್ಯವಾಗಿರಿ, ಓಕೆನಾ? ನಿಮಗೂ ಕೂಡ ಗುಂಡಿಗೆ ಇರುತ್ತೆ, ಒಳ್ಳೆ ಏನು ಗಟ್ಟಿಗಿರ್ಬೇಕು ನೀವು, ಅಷ್ಟೇ. ಎದುರ್ಕೊಳ್ಬಾರ್ದು, ಏನೇ ಬಂದರೂ ಫೇಸ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನ ತೋರಿಸಿ. ಸೊ ಎದುರ್ಕೊಬೇಡಿ, ಓಕೆನಾ? ಒಂದೇನಂತಂದರೆ, ಈ ನೆಗೆಟಿವಾಗಿ ತೋರಿಸೋರು ಯಾರೆಲ್ಲ ಇರ್ತಾರೆ, ಅವ್ರುಗಳಿಗೆ ಹೇಗೆ ಅಂತಂದರೆ, ಅವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಜನಗಳಿಂದ, ಓಕೆನಾ? ಸಕ್ಕತ್ತಾಗಿ ಹುಡುಕಿದೆಯಾ ಬ್ರೋ ನೀನು ತಪ್ಪನ್ನ ಅಂತ ತುಂಬ ಸಪೋರ್ಟ್ ಸಿಗುತ್ತೆ. ಬಟ್ ಅವರ ಒಂದು ಚಾನಲ್, ಒಂದಲ್ಲ ಒಂದು ದಿನ ಅವರ ಒಂದು ಚಾನಲ್ ತುಂಬ ಹೈ ಲೆವೆಲ್ಗೆ ಹೋದಾಗ, ಲಕ್ಷಗಟ್ಟಲೆ ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಆದಾಗ, ಸೊ ಅಲ್ಲಿ ಮೈನ್ ಬರೋದೇನು ಅಂತಂದರೆ, ಸೊ ನೀವು ಇವ್ರನ್ನ ಉಪಯೋಗಿಸ್ಕೊಂಡು ಫೇಮಸ್ ಆಗಿದ್ದೀರಾ ಅಂತ ಬರುತ್ತೆ, ಓಕೆನಾ? ಎಕ್ಸಾಂಪಲ್ ನಾನು ಸಿಂಪಲಾಗಿ ಹೇಳ್ತೀನಿ. ಈಗ ನನ್ನ ಬಗ್ಗೆ ಯಾರೋ ಒಂದು ಕೆಟ್ಟ ವೀಡಿಯೋಸ್ಗಳನ್ನ ಮಾಡ್ತಿದ್ದಾರೆ, ನೆಗೆಟಿವಾಗಿ ಮಾತಾಡ್ತಿದ್ದಾರೆ, ಟ್ರೋಲ್ ಮಾಡ್ತಿದ್ದಾರೆ, ಅದು ಇದು ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಅವ್ರಿಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಸಪೋರ್ಟ್ ಸಿಗ್ತಾ ಇರುತ್ತೆ. ಸೊ ಸೂಪರ್ ಬ್ರೋ, ಅವರಲ್ಲಿ ದುರಂಕಾರ ಇದೆ, ಆ್ಯಟಿಟ್ಯೂಡ್ ಇದೆ, ಕರೆಕ್ಟಾಗಿ ಮಾತಾಡಿದೆಯಾ ಅಂತ ಸಪೋರ್ಟ್ ಸಿಗ್ತಾ ಇರುತ್ತೆ. ಬಟ್ ಯಾವಾಗ ಆ ಒಂದು ವ್ಯಕ್ತಿ ಚಾನಲ್ ಯಾರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ, ಅವರ ಒಂದು ವ್ಯಕ್ತಿ ಚಾನಲ್ ಯಾವಾಗ ಇನ್ಕ್ರೀಸ್ ಆಗೋದಕ್ಕೆ ಶುರು ಆಗುತ್ತೆ, ಅವರ ಒಂದು ಚಾನಲ್ ಮಿಲಿಯನ್ಸ್ ಗಟ್ಟಲೆ ಯಾವಾಗ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಸೊ ಅವಾಗ ಫೈನಲ್ ಆಗಿ ಒಂದೇ ಕಮೆಂಟ್ಸ್ ಬರೋದು ಮೇಯ್ನಾಗಿ ಏನಂತಂದರೆ, ನೀವು ಲಕ್ಕಿ ಲಿಕೇಶ್ ಯಶ್ ಅವ್ರನ್ನ ಹೆಸರನ್ನು ಉಪಯೋಗಿಸ್ಕೊಂಡು ನೀವು ಫೇಮಸ್ ಆದವರು ಅಂತ ಬಂದ್ಬಿಡುತ್ತೆ. ಸೊ ಅವಾಗ ಆ ಒಂದು ಕ್ರಿಯೇಟರ್ಗೆ ತುಂಬ ಬೇಜಾರಾಗುತ್ತೆ, ಏನಪ್ಪ ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಯ್ತಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ಅದರಿಂದ ಯಾರ ಬಗ್ಗೆನೂ ಕೂಡ ಕೆಟ್ಟದಾಗಿ ಮಾತಾಡಬೇಡಿ, ಯಾರನ್ನು ಕೂಡ ತುಳಿಯೋದಕ್ಕೆ ಹೋಗ್ಬೇಡಿ. ಸೊ ಯಾರೇ ಒಂದು ಫೇಮಸ್ ಆಗಿರಲಿ, ಏನೇ ಒಂದು ಹೆಸರು ಮಾಡಿರಲಿ, ಅವ್ರು ಏನೋ ಒಂದು ಹೆಸರು ಮಾಡಿದ್ದಾರೆ ಅಂತಂದರೆ ಅವರ ಟ್ಯಾಲೆಂಟ್ ಮೇಲೆ ಅವ್ರು ಹೆಸರು ಮಾಡಿರ್ತಾರೆ. ಸೊ ಅವರಲ್ಲಿ ನೀವು ಸ್ಪೆಕ್ಸ್ ಹಾಕ್ಕೊಂಡು ತಪ್ಪುಗಳನ್ನ ಹುಡುಕೋ ಅವಶ್ಯಕತೆ ಇಲ್ಲ, ಓಕೆನಾ? ಸಿಂಪಲ್, ಅವಶ್ಯಕತೆ ಇಲ್ಲ, ಓಕೆನಾ? ಸೊ ಏನೇ ಮಾಡಿದ್ರೂ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿದ್ರೆ ಜನಗಳು ನಿಮಗೆ ಲೈಫ್ ಲಾಂಗ್ ಸಪೋರ್ಟ್ ಇರುತ್ತೆ, ದೇವರು ಕೂಡ ನಿಮಗೆ ಆಶೀರ್ವಾದ ಮಾಡ್ತಾ ಇರುತ್ತೆ. ಸೊ ನೀವೇನಾದರೂ ಕೆಟ್ಟ ಕೆಲಸ ಮಾಡಿದ್ರೆ, ನಾನೆಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಿಮ್ಮ ರೂಟೇ ಬೇರೆ ಥರ ಇರುತ್ತೆ, ಲೈಫಲ್ಲಿ ಚೆನ್ನಾಗಿರಲ್ಲ, ಅಷ್ಟೇ. ಸಿಂಪಲ್ ಆಗಿ ಹೇಳಿ ಮುಗಿಸ್ತೀನಿ, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತ್ರ. ಈ ಒಂದು ವೀಡಿಯೋನ ದಯವಿಟ್ಟು ಯಾರೆಲ್ಲ ಟಿಕ್ಟಾಕಲ್ಲಿ ಫೇಮಸ್ ಆಗಿದ್ದಾರೆ, ಯೂಟ್ಯೂಬಲ್ಲಿ ಫೇಮಸ್ ಆಗಿದ್ದಾರೆ, ಅವರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ, ಮಾಡ್ತಾ ಇರಿ. ಬಾಯ್.